ಕೋವಿಡ್ 19 ಭೀತಿಯ ಹಿನ್ನೆಲೆ ಇರುವಾಗಲೇ ಈಗ ಧಾರವಾಡದ ಜನತೆಯನ್ನ ಬೆಚ್ಚಿ ಬೀಳಿಸುವಂತಹ ಸುದ್ದಿಯೊಂದನ್ನ ನಾವು ನಿಮ್ಗೆ ಹೇಳ್ತೀವಿ ನೋಡಿ. ಏನಪ್ಪಾ ಅಂದ್ರೆ ಜಿಲ್ಲೆ ಹಾಗೂ ರಾಜ್ಯ ಸರ್ಕಾರದ ಆದೇಶದ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಯಲ್ಲಿ ಇರುವಾಗ ಧಾರವಾಡದ ಮಾಳಮಡ್ಡಿಯಲ್ಲಿರೋ ಶ್ರೀನಿವಾಸ್ ಅಪಾರ್ಟ್ಮೆಂಟ್ಗೆ ದುಬೈನಿಂದ ಒಂದು ಕುಟುಂಬ ಬಂದಿದೆ. ಗಂಡ ಹೆಂಡತಿ ಮಕ್ಕಳು ದಿಢೀರನೆ ಎಂಟ್ರಿ ಕೊಟ್ಟಿದ್ದು ಇನ್ನು ಮೂವರು ನಿನ್ನೆ ರಾತ್ರಿನೇ ಮನೆಗೆ ಬಂದು ಸೇರಿದ್ದಾರೆ. ಇದುವರೆಗೂ ಕೂಡ ಯಾವುದೇ ತಪಾಸಣೆಯನ್ನ ಮಾಡಿಸಿಕೊಂಡಿಲ್ಲ. ಹಾಗಾಗಿ ಅಪಾರ್ಟ್ಮೆಂಟ್ ಸುತ್ತಲೂ ಇರುವ ಜನರು ಇದೀಗ ಭಯಭೀತರಾಗಿದ್ದು ಮಾಧ್ಯಮದವರ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ.